ನಿಮ್ಮನ್ನ ಸಿಎಂ ಮಾಡೋಕೆ ಶ್ರಮಿಸಿದ ಅನರ್ಹ ಶಾಸಕರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಅವರನ್ನ ತಬ್ಬಲಿ ಮಾಡಬೇಡಿ ಅಂತ ಸಿಎಂ ಯಡಿಯೂರಪ್ಪ ಅವರಿಗೆ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಸಲಹೆ ಕೊಟ್ಟಿದ್ದಾರೆ. ನಿಮ್ಮನ್ನ ಸಿಎಂ ಮಾಡಿದಂಥ ಅನರ್ಹ ಶಾಸಕರನ್ನ ನೀವು ತಬ್ಬಲಿ ಮಾಡಬೇಡಿ, ಅವ್ರಿಗೆ ಏನೇನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಅವನ್ನೆಲ್ಲವನ್ನ ನೀವು ಕೊಡಿ, ಮಂತ್ರಿ ಮಾಡ್ತಿರೋ ಮಾಡಿ, ಏನು ಮಾಡ್ತಿರೋ ಮಾಡಿ ಅಂಥೇಳಿ ಸಲಹೆ ಕೊಟ್ಟಿದ್ದಾರೆ ಮಾಜಿ ಸಚಿವ ಡಿ ಕೆ ಶಿವಕುಮಾರ್. ಅವರಿಗೂ ನಿಮ್ಮ ಜೊತೆಯೇ ಸ್ವೇರಿಂಗ್ ಮಾಡಿಸಿಕೊಳ್ಳಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಲಹೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ವ್ಯಂಗ್ಯಭರಿತವಾಗಿ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಸಿಎಂ ಯಡಿಯೂರಪ್ಪ ಅವರಿಗೆ ಈ ರೀತಿಯಾದಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮ್ಮನೇನು ಸಿಎಂ ಮಾಡೋಕ್ಕೆ ಸಹಕಾರ ಕೊಟ್ಟರು, ಬೆಂಬಲ ಕೊಟ್ಟರು ಅನರ್ಹ ಶಾಸಕರು, ಅವರನ್ನ ಅನಾಥ ಮಾಡಬೇಡಿ. ಅವರಿಗೆ ನೀವೇನು ಭರವಸೆ ಕೊಟ್ಟಿದ್ರು ಅವೆಲ್ಲವನ್ನ ಕೊಡಿ, ಏನು ಕೊಡ್ತೀವಿ ಅಂತ ಹೇಳಿದ್ರು ಅವೆಲ್ಲವನ್ನ ಕೊಟ್ಟು ಮಂತ್ರಿ ಮಾಡ್ತಿದ್ರು ಮಾಡಿ, ಏನು ಬೇಕಾದರೂ ಮಾಡಿ ಅಂಥೇಳಿ ಬಹಳ ವ್ಯಂಗ್ಯಭರಿತರಾಗಿ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅಧ್ಯಾಯ ನನ್ನಲ್ಲಿ ಯಡಿಯೂರಪ್ಪನವ್ರಿಗೆ ಒಂದು ಮನವಿ ಇದೆ. ಪಾಪ 15-16 ಜನ ನಿಮಗೆ ರಕ್ಷಣೆ ಮಾಡಿದ್ದಾರೆ, ಅವ್ರನ್ನೂ ಕೂಡ ನಿಮ್ಮ ಜೊತೆಗೆ ಸ್ವೇರಿನ್ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟಿಯವ್ರನ್ನ ಮಾಡ್ಕೊಳ್ಳೋದು ಬಿಟ್ಟು ಅವ್ರು ಯಾರು ನಿಮ್ಮ ಜೊತೆ ಇದ್ದಾರೆ, ನೀವು ಅವ್ರು ಏನು ರಕ್ಷಣೆ ಮಾಡ್ತಿರೋ, ಏನು ಮಾತು ಕೊಟ್ಟಿದ್ದೀರೋ, ಕವಡೆ ಕಾಸು ಕಿಮ್ಮತ್ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ, ಅದನ್ನು ಪ್ರೂವ್ ಮಾಡಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಟ್ಬಿಟ್ಟು ನಿಮ್ಮ ಜೊತೆ ಇಟ್ಕೊಳ್ಳಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರನ್ನ ತಬಲಿ ಮಾಡಕ್ ಹೋಗ್ಬೇಡಿ, ಅವ್ರಿಗೆ ಕೃತಜ್ಞತೆ ಸಲ್ಲಿಸಲಿಲ್ಲ ನೀವು. ಈಗಾರು ಅವ್ರಿಗೆ ಕೃತಜ್ಞತೆಯನ್ನ ಅವ್ರಿಗೆ ಮಂತ್ರಿ ಮಾಡೋ ಮುಖಾಂತರ, ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಡೋ ಮುಖಾಂತರ ಏನು ಮಾತು ಕೊಟ್ಟಿದ್ದೀರಿ ಆ ಮಾತು ಪ್ರಕಾರ ಮಾಡಬೇಕು ಅಂತೇಳಿ ನಾನು ಅವ್ರ ಪರವಾಗಿ ಮನವಿ ಮಾಡ್ಕೊಡ್ತಾ ಇದ್ದೀನಿ. ಹೊಸ ಅಧ್ಯಾಯ ನನ್ನಲ್ಲಿ ಯಡಿಯೂರಪ್ಪನವ್ರಿಗೆ ಒಂದು ಮನವಿ ಇದೆ. ಪಾಪ 15-16 ಜನ ನಿಮಗೆ ರಕ್ಷಣೆ ಮಾಡಿದ್ದಾರೆ, ಅವ್ರನ್ನೂ ಕೂಡ ನಿಮ್ಮ ಜೊತೆಗೆ ಸ್ವೇರಿನ್ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟಿಯವ್ರನ್ನ ಮಾಡ್ಕೊಳ್ಳೋದು ಬಿಟ್ಟು ಅವ್ರು ಯಾರು ನಿಮ್ಮ ಜೊತೆ ಇದ್ದಾರೆ, ನೀವು ಅವ್ರು ಏನು ರಕ್ಷಣೆ ಮಾಡ್ತಿರೋ, ಏನು ಮಾತು ಕೊಟ್ಟಿದ್ದೀರೋ, ಕವಡೆ ಕಾಸು ಕಿಮ್ಮತ್ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ, ಅದನ್ನು ಪ್ರೂವ್ ಮಾಡಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಟ್ಬಿಟ್ಟು ನಿಮ್ಮ ಜೊತೆ ಇಟ್ಕೊಳ್ಳಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರನ್ನ ತಬಲಿ ಮಾಡಕ್ಕೆ ಹೋಗ್ಬೇಡಿ, ಅವ್ರಿಗೆ ಕೃತಜ್ಞತೆ ಸಲ್ಲಿಸಲಿಲ್ಲ ನೀವು. ಈಗಾರು ಅವ್ರಿಗೆ ಕೃತಜ್ಞತೆಯನ್ನು ಅವ್ರಿಗೆ ಮಂತ್ರಿ ಮಾಡೋ ಮುಖಾಂತರ, ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಕೊಡೋ ಮುಖಾಂತರ ಏನು ಮಾತು ಕೊಟ್ಟಿದ್ದೀರಿ ಆ ಮಾತು ಪ್ರಕಾರ ಮಾಡಬೇಕು ಅಂತೇಳಿ ನಾನು ಅವ್ರ ಪರವಾಗಿ ಮನವಿ ಮಾಡ್ಕೊಡ್ತಾ ಇದ್ದೀನಿ. ಇದು ಡಿ ಕೆ ಶಿವಕುಮಾರ್ ಅವರು ಇತ್ತು ವಿಧಾನಸೌಧದಲ್ಲಿ ಏನು ಯಡಿಯೂರಪ್ಪನವ್ರಿಗೆ ಒಂದು ವ್ಯಂಗ್ಯಭರಿತವಾಗಿ ಸಲಹೆಯನ್ನು ಕೊಟ್ಟಿರುವಂಥದ್ದು. ಹೊಸ ಅಧ್ಯಾಯ ಶುರುವಾಗಿದೆ. ಈಗ ಅನರ್ಹ ಶಾಸಕರು ಏನಿದ್ದಾರೆ, ಅವರು ನಿಮ್ಮ ನಂಬಿ ಹೋಗಿದ್ದಾರೆ, ಅವ್ರಿಗೆ ಏನೋ ಕೊಡ್ತೀವಿ ಅಂತ ನೀವು ಭರವಸೆ ಕೊಟ್ಟಿದ್ರು, ಎಲ್ಲವನ್ನ ಕೊಡಿ, ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು, ಅದು ಎಕ್ಸೆಟ್ರಾ ಏನು ಕೊಡ್ತೀವಿ ಅಂತ ಹೇಳಿದ್ರಿ, ಅದೆಲ್ಲವನ್ನು ಕೊಡಿ, ಅವರನ್ನು ತಬ್ಲಿ ಮಾಡಿಬಿಡಿ ಅಂಥೇಳಿ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯ ಮಾಡಿದ್ದಾರೆ. ಪ್ರಮುಖವಾಗಿ ಶಾಸಕರಿಗೆ ವಿಪ್ ನೀಡಿದಾಗ ವಿಪ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತಿದ್ರಿ, ಈಗ ನೋಡಿ ಅವರನ್ನು ತಬ್ಲಿ ಮಾಡಿಬಿಡಿ ಅಂಥೇಳಿ ಅವರು ಈ ಒಂದು ಮಾತಿನ ಮೂಲಕ ಒಂಥರ ಏನು ತಿವಿದಂತೆ ತಮ್ಮ ಮಾತಿನ ಶೈಲಿಯಲ್ಲೇ ಅವರಿಗೆ ವ್ಯಂಗ್ಯ ಮಾಡಿದ್ದಾರೆ. ಇವತ್ತು ವಿಧಾನಸೌಧ ಕಲಾಪ ಏನು ಮುಗಿತು ಆ ಸಂದರ್ಭದಲ್ಲಿ ಹೊರಗಡೆ ಬಂದು ಈ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ಪ್ರಮುಖವಾಗಿ ಒಂಥರ ವ್ಯಂಗ್ಯಭರಿತವಾಗಿ ಮಾತನಾಡೋದಲ್ಲದೆ ಸೂಕ್ಷ್ಮವಾಗಿ ರಾಜಕೀಯ ಧಾಟಿಯಲ್ಲಿ ತಿವಿದಿದ್ದಾರೆ.